हलो फ्रेंड्स, वेलकम टू स्मिताज किचन। इवत ना निम्गे टेस्टी आगिरो वंदु स्नैक हेळ्कोड्तीनि। अदेनो अंतंद्रे साबूदाना वडा। नीवेनादरू ई चानल गे फर्स्ट टाइम विजिट माडिद्रे दयविट्टु स्मिताज किचन यूट्यूब चानल न सब्स्क्राइब माडि। हागे पक्कदल्लिरो रेड बेल ऐकॉन क्लिक माडि मत्तु आल नोटिफिकेशन न प्रेस माडि। ई साबूदाना वडान हब्ब हरिदिनगळल्लि माडबहुदु, विशेषवागि उपवास दिनगळल्लि माडबहुदु, ಮತ್ತೆ ಚಳಿಗಾಲ ಮಳೆಗಾಲ ಬೇಸಿಗೆ ಯಾವುದೇ ಕಾಲ ಇರಲಿ ಇದನ್ನು ಈವ್ನಿಂಗ್ ಸ್ನ್ಯಾಕ್ ಅಂತಾನೂ ಮಾಡ್ಬೋದು। ಬನ್ನಿ ವೀಕ್ಷಕರೇ, ಈ ಸಿಂಪಲ್ ಆಗಿರೋ ಸಾಬೂದಾನ ವಡ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೆಡಿಯೆಂಟ್ಸ್ ನಾನು ನೋಟ್ ಮಾಡ್ಕೊಳ್ಳಿ। ಕರಿಬೇವು, ಕೊತ್ತಂಬರಿ ಸೊಪ್ಪು, 4-5 ಹಸಿಮೆಣಸಿನಕಾಯಿ, ಹುರಿದಿಟ್ಕೊಂಡಿರುವಂಥ ಶೇಂಗಾ ಮತ್ತು ಬಾಯ್ಲ್ ಮಾಡಿಟ್ಕೊಂಡಿರುವಂಥ ಆಲೂಗಡ್ಡೆ ಮತ್ತು 4-5 ನೆನೆಸಿಟ್ಕೊಂಡಿರುವಂಥ ಸಾಬೂದಾನ। ಈ ಸಾಬೂದಾನಾನ 4-5 ನೆನೆಸ್ಕೊಳ್ಬೇಕಾಗುತ್ತೆ। ಈ ಹುರಿದಿಟ್ಕೊಂಡಿರುವಂಥ ಶೇಂಗಾನ ತರಿ ತರಿಯಾಗಿ ಮಿಕ್ಸಿ ಮಾಡಿ ಇಟ್ಕೊಳ್ಬೇಕಾಗತ್ತೆ। ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ತರಿ ತರಿಯಾಗಿ ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ। ಈಗ ನೆನೆಸಿಟ್ಕೊಂಡಿರುವಂಥ ಸಾಬೂದಾನ, ಹಸಿಮೆಣಸಿನಕಾಯಿ, ತರಿ ತರಿಯಾಗಿ ಮಿಕ್ಸಿ ಮಾಡಿಟ್ಕೊಂಡಿರುವಂಥ ಶೇಂಗಾ, ಬೇಯಿಸಿಟ್ಕೊಂಡಿರುವಂಥ ಆಲೂಗಡ್ಡೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು। ಈಗ ಈ ಎಲ್ಲ ಇಂಗ್ರೆಡಿಯೆಂಟ್ಸ್ ನ ಸೇರಿಸಿ ಹೀಗೆ ಕೈಯಿಂದ ಕಲಸ್ಕೊಳ್ಬೇಕಾಗುತ್ತೆ। ಈ ಹದ ಬರೋವರೆಗೂ ಹೀಗೆ ಕಲಸ್ತಾನೆ ಇರಬೇಕು ಇದನ್ನ। ಮತ್ತೆ ನಮ್ಮ ಅಂಗೈಯಿಂದ ಹೀಗೆ ವಡ ಮಾಡ್ಕೊಂಡು ಇಟ್ಕೊಳ್ಬೇಕು। ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಹೀಗೆ ವಡ ಮಾಡ್ಕೊಂಡು ಇಟ್ಕೊಳ್ಬೇಕಾಗತ್ತೆ। ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ಬಿಸಿ ಮಾಡ್ಕೊಳ್ಬೇಕು। ಎಣ್ಣೆ ಬಿಸಿ ಆದಮೇಲೆ ಹೀಗೆ ಅಂಗೈಯಿಂದ ಮಾಡಿಟ್ಕೊಂಡಿರೋ ವಡಾನ ಎಣ್ಣೆಯಲ್ಲಿ ಬಿಡಬೇಕು। ಈ ವಡಾನೆಲ್ಲ ಡೀಪ್ ಫ್ರೈ ಮಾಡಬೇಕಾಗತ್ತೆ।
ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ತುಂಬ ಗರಿ ಗರಿ ಆಗಿದೆ. ತಿನ್ನೋದಕ್ಕೂ ತುಂಬ ಟೇಸ್ಟಿ ಆಗಿರುತ್ತೆ, ಮತ್ತು ಮಾಡೋದಕ್ಕೂ ತುಂಬ ಸಿಂಪಲ್ ಆಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಾನು ನಿಮಗೆ ಸಿಂಪಲ್ ಆಗಿರೋ ಒಂದು ಈವ್ನಿಂಗ್ ಸ್ನ್ಯಾಕ್ ತೋರಿಸ್ಕೊಟ್ಟೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ನೇಬರ್ಸ್ ಎಲ್ರಿಗೂ ಶೇರ್ ಮಾಡಿ. ಹಾಗೆ ದಯವಿಟ್ಟು ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.